ಬಂದಿನಿ ನನ್ನ ಕಂಪನಿ ಅದ್ರ ತಡ ಮೇಲೆ ಬರ್ತಾ ಅದಾದ್ಮೇಲೆಪ್ಪ ಅದಾದ್ಮೇಲೆ ಒಂದು ಎರಡ್ ಮೂರ್ ಕಿಲೋಮೀಟರ್ ಹೋಗ್ಬೋದು. ಅದಿದ ಇದೇನಂತಾರ ದೇವಬನ್ಗೆ ಶಿವರ ಬಿಟ್ಟವ್ರ ಅಂತ ಆ ಊರಲ್ಲ ಅದು ಊರಿಗೆ ಹೋಗ್ರೆ ಬ್ರಹ್ಮರಾಶಿ ಊರ್ ಬಿಟ್ಟ ಇದ್ರಲ್ಲ ಆ ಊರಲ್ಲ. ಮಲ್ಕೊಂದಿನಿ ಯಾವ ಕಡೆ? ಹಾಂ ಇದು ಬ್ರಹ್ಮರಾಶಿ ಅಂತ ಬಿಟ್ಟಿತ್ತಣ್ಣ ಅವರು ಆ ಪಕ್ಕ ಅಲ್ಲ ನದಿ ಅಲ್ಲಿ ಬ್ರಹ್ಮರಾಶಿ ಅಂತ ಅನ್ಕೊಂಡ್ ಯಾವ್ದು ಸುಮಾರು ಸುಮಾರು ಈ ಟೈಮ್ನಾಗ ಯಾರು ಆಟಾಡೋಣ ಅಲ್ಲ ಸುಮಾರು ಎಷ್ಟು ವರ್ಷ ಆಗಿರ್ಬೋದು? ಒಂದು ಹತ್ತೆರಡು ವರ್ಷ ಒಂದು ಹದಿನೈದು ವರ್ಷ ಮೇಲೆ ಆಯ್ತಲ್ಲ ಹದಿನೈದು ವರ್ಷ ಅಂದ್ರೆ ನಮ್ ಕಾಲ ಲೆಕ್ಕ ಬರ್ತದೆ ಅಲ್ಲಿ ಊರ್ ಬಿಟ್ಟ ಬಿಟ್ರ ಕಾಯಿಲೆ ಆಗ್ಬಿಡ್ತೀನಿ ಎಲ್ಲ ದೊಡ್ಡ ದೊಡ್ಡ ಮನೆ ಎಲ್ಲ ಬಿದ್ದಿಟ್ಟಿಗೆ ಎಲ್ಲ ಜನ ಹಿಂಗೆ ಅಣ್ಣ ಸ್ವಲ್ಪ ಓದ್ ಹೋದಾರ ಅಲ್ಲಿ ಬಗಲಾಗ ಹೊಲ ಪಲ್ಲಿದವರು ಓದಂಗೆಲ್ಲ ಅಂಚ್ಕೊಂಡ್ರ ಅಣ್ಣ ಅಷ್ಟ ಯಾರು ನೋಡೇ ಇಲ್ಲ ಸತ್ತಾರಂತಾರ ಕೇಳಿದ್ರ ಊರ್ ಗುರೆ ಎಲ್ಲ ಖಾಲಿ ಮಾಡಿದ್ರ ಒಂದ್ ಎಷ್ಟು ವರ್ಷ ಆಯ್ತು? ಹತ್ತು ವರ್ಷ ಆಯ್ತು ಫುಲ್ಲು ನಮ್ದು ಏನ್ ನಡೆದಿತ್ತ ಅಲ್ಲಿ ಅಂದ್ರ ಏನ್ ಖಂಡಿತ ಏನ ನಂಬರ್ ಸೌಂಡ್ ಮಾಡಿತ್ತ ಖಂಡಿತ ಮೊಹರಂ ಅಪ್ ಟೈಮ್ನಾಗ ಇದೇ ಟೈಮ್ ಅಲ್ಲಿ ಖಂಡಿತ ಅದಕ್ಕೆ ಊರ್ ಊರೇ ಖಾಲಿ ಹಾ ನಾನೀಗ ಬ್ರಹ್ಮರಾಶಿ ಸೇರುವ ಊರಲ್ಲೇ ಇದ್ದೀನಿ. ಜಾಗದಲ್ಲಿ ಬಿಟ್ಟು ಹೋಗಿ ಹಳೆ ಮನೆಗಳಿದ್ದಾವೆ ನಿಮಗೆ ಟೇಸ್ಟ್ ಹೇಗಿಲ್ಲ ಅಂತ ಇಷ್ಟೇ ಇದೆಲ್ಲ ಹಳೆ ಮನೆಗಳು ಇಲ್ಲಿ ಪಕ್ಕದಲ್ಲೆಲ್ಲ ಮನೆಗಳಿದೆ ಇವೆಲ್ಲ ಹಳೆ ಮನೆಗಳು ಇಲ್ಲಿ ಬ್ರಹ್ಮ ರಾಕ್ಷಸಿ ಈ ಜಾಗದಲ್ಲಿ ಬ್ರಹ್ಮ ರಾಕ್ಷಸಿ ಇದೆ ಅಂತ ಜನಗಳೆಲ್ಲ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ಓಡೋಗ್ಬಿಟ್ಟು ಪಕ್ಕದಲ್ಲಿ ಒಂದು ಎರಡು ಮೂರು ಕಿಲೋಮೀಟ್ರಲ್ಲಿ ಒಂದು ಮನೆ ಇದೆ ಅದು ಊರಿದೆ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಇನ್ನು ಒಳಗಡೆ ಏನೆಲ್ಲ ಇದೆ ಅಂತ ಅಂದ್ಬಿಟ್ಟು ಅಗಿದು ಬಗ್ದು ತೆಗೆದು ಎಲ್ಲ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಡೆಡ್ ಹ್ಯಾಂಡ್ ಗಂಟ್ಲು ನಾನು ಡೆಡ್ ಹ್ಯಾಂಡ್ ಗಂಟ್ಲು ಮುಟ್ಟೇ ಮುಟ್ತೀನಿ ಡೆಡ್ ಹ್ಯಾಂಡ್ಗು ಮುಟ್ಟದೆ ವಾಪಸ್ ಬರಲ್ಲ
ಈ ಪ್ರಪಂಚದಲ್ಲಿ ನಾವು ಏನಂದರೆ ಅನೇಬಲು, ಕಾಂಜುರಿಂಗು ಈ ಥರ ಎಲ್ಲ ಹಾರರ್ ಸ್ಟೋರಿನೆಲ್ಲ ನಾವು ಕೇಳಿದ್ದೀವಿ. ಅದು ಬೇರೆ ದೇಶದಲ್ಲಿದೆ ಅಥವಾ ಅಮೇರಿಕದಲ್ಲಿದೆ ಅನ್ನೋದು ಮಾತ್ರ ತುಂಬಾ ಫೇಮಸ್ ಆಗಿದೆ. ಅದೇ ಥರ ಯೋಚನೆ ಮಾಡೋಕೆ ಹೋದರೆ ನಮ್ಮ ದೇಶದಲ್ಲಿ ಕೂಡ ಇಂಥ ಹಾಂಟೆಡ್ ಪ್ಲೇಸ್ಗಳು ತುಂಬಾ ಇದ್ದಾವೆ, ಆದರೂ ಅವ್ಯಾವ ಫೇಮಸ್ ಆಗಿಲ್ಲ. ಇವರಷ್ಟು ಬಂದು ಹಳೆ ನಲ್ಗಮ್ದಿನ್ನಿ ಅಂತ, ಇದು ಹಳೆ ನಲ್ಗಮ್ದಿನ್ನಿ, ಹೊಸ ನಲ್ಗಮ್ದಿನ್ನಿ ಇದ್ರಿಗಿಂತ ಒಂದು 1 ಕಿಲೋಮೀಟರ್ಲಿದೆ. ಇಲ್ಲಿ ಜನಗಳು ಮೊದಲೆಲ್ಲ ಇಲ್ಲೇ ಇದ್ದ ಎಲ್ಲ ಜನಗಳು ಇಲ್ಲಿದ್ರ. ಒಂದು ಸರಿ ಇಲ್ಲಿ ಯಾರೋ 2-3 ಜನ ಸತ್ತೋಗ್ಬಿಟ್ರು, ಸತ್ತೋಗಿದ್ದಕ್ಕೆ ಇಲ್ಲಿ ದೆವ್ವ ಇದೆ ಅಂತ ಅಂದ್ಕೊಂಡು ಜನ ಏಮಾಗ್ಬಿಟ್ರು, ಇಡೀ ಊರನ್ನೇ ಖಾಲಿ ಮಾಡಿ 1 ಕಿಲೋಮೀಟ್ರು ಪಕ್ಕದಲ್ಲಿ ಹೋಗ್ಬಿಟ್ರು. ಆನಂತರ ಇಲ್ಲಿ ಬ್ರಹ್ಮಲಕ್ಷ ಇದೆ ಅಂತಂದು ಇಲ್ಲಿ ರಾಯಚೂರು ಡಿಸ್ಟಿಕ್ ಅಥವಾ ಮಾನು ತಾಲೂಕಲ್ಲೆಲ್ಲ ಫುಲ್ ಪಬ್ಲಿಸಿಟಿ ಆಗಿಬಿಟ್ಟಿದೆ. ಈ ಊರಲ್ಲಿ ದೆವ್ವ ಇದೆ ಆದ್ದರಿಂದ ಜನಗಳೆಲ್ಲ ಖಾಲಿ ಮಾಡಿ ಪಕ್ಕದ ಊರು ಊರಿಗೆ ಬೇರೆ ಊರು ಸೃಷ್ಟಿ ಮಾಡಿದ್ದಾರೆ ಅಂತೆಲ್ಲ ಪಬ್ಲಿಸಿಟಿ ಆಗಿಬಿಟ್ಟಿದೆ. ಇಲ್ಲಿ ಏನೋ ಸುಟ್ಟಿ ಥರ ಎಲ್ಲ ಇದೆ, ಇದೇನಂತನೂ ಗೊತ್ತಿಲ್ಲ, ಫುಲ್ಲು ಸುಟ್ಟಿರೋ ರೀತಿ ಇದೆ ಇದೆಲ್ಲ. ನನಗೇನಂತೂ ಗೊತ್ತಾಗ್ತಿಲ್ಲ, ಜನಗಳನ್ನ ಕೇಳಬೇಕು ಗೊತ್ತಾಗುತ್ತೆ, ಅವ್ರನ್ನ ಕೇಳಿದ್ರೆ ಗೊತ್ತಾಗ್ಬೋದು. ಇವಾಗ ಇಲ್ಲೇ ದೇವಸ್ಥಾನ ಪಕ್ಕದಲ್ಲಿ ದೇವಸ್ಥಾನ ಮತ್ತು ಹಿಂದ್ಗಡೆ ಮನೆಗಳಿದ್ದಾವೆ, ಅದೇ ಪಕ್ಕದಲ್ಲಿ ಮನೆಗಳಿದ್ದಾವೆ, ಹುಡ್ಕೊಂಡು ಬರೋಣ ಹೇಗಿದ್ದಾವೆ ಅಂತ. ಎಲ್ಲ ಫುಲ್ಲು ತೋರಿಸ್ತೀನಿ. ಹೋಗ್ತೀನಿ ರೀ. ಅಬಾ ಬಾ ಬಾ, ಇಲ್ಲೆಲ್ಲ ಮನೆಗಳಿದ್ದಾವೆ ಹಿಂದ್ಗಡೆ, ಅದನ್ನು ತೋರಿಸ್ತೀನಿ ರೀ. ಯಾವ ಮನೆಯೂ ಇರ್ಬಾರ್ದು. ಇವೆಲ್ಲ ಹಳೆ ಮನೆಗಳು, ಇಷ್ಟೊಂದಿದೆ ನೋಡಿ ಮನೆಗಳನ್ನು. ಇನ್ನು ಈ ಕಡೆ ಹತ್ತಿದ್ರೆ ಏನಿಲ್ಲ ಇಲ್ಲಿ. ಹಾಂ ನೋಡಿ ಹೇಗಿದೆ ಮನೆ, ಮನೆಗಳು ಮಾತ್ರ ಇದ್ದಾವೆ. ಒಂದು ನಳಸಮಾಗಿಲ್ಲ. ಇನ್ನು ಕೆಳಗಡೆ ಮನೆಗಳಿದೆ, ಇದೆಲ್ಲ ಹಳೆ ಮನೆಗಳು, ಅದಕ್ಕೆ ಇಲ್ಲೆಲ್ಲ ಕಲ್ಲುಗಳಿಂದ ಕಟ್ಟಿದ್ದಾರೆ. ದೇವಸ್ಥಾನ ಇದೆ, ಈ ದೇವಸ್ಥಾನ ಏನಂತ ನಿಮಗೆ ಎಲ್ಲ ತೋರಿಸ್ತೀನಿ. ಇಲ್ಲಿ ಈ ಥರ ಇದೆ, ಇದು ಇಲ್ಲಿ ಏನೋ ಪಂಗಿದೆ, ಇದು ಗೊತ್ತಿಲ್ಲ ಏನಂತ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆಮೇಲೆ ಅದು ಬಿಟ್ಟರೆ ಇಲ್ಲಿ ಏನೋ ಇದೆ, ಇಲ್ಲಿನೂ ಇದೇನೋ ಇದೆ. ಆಮೇಲೆ ಒಳಗಡೆ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನದಲ್ಲಿ ಕಣ್ಣು ಕಪ್ಪಡಿ ಇದ್ದಾವೆ, ಕಾಣಿಸ್ತು ನೋಡಿ ತೋರಿಸ್ತೀನಿ. ಹಾಂ ಅಲ್ಲಿದೆ ನೋಡಿ, ಹಾಂ ಕಾಣಿಸ್ತಿದೆಯಾ, ಕಣ್ಣು ಕಪ್ಪಡಿ ಅಂದರೆ ಬಾವಲಿಗಳು. ಬಹ್ ಬಂದು ಮುಖ ಕೊಡ್ಬಿಟ್ರೆ ಕಷ್ಟ, ಅದು ಲೈಟ್ ನೋಡಿಬಿಟ್ರು. ಅದು ಲೈಟ್ ಏನಾಗುತ್ತೆ ಅಂದರೆ ಹೊರಗೆ ಬರ್ತವೆ, ತೋರಿಸ್ತೀನಿ ಹಂಗೆ ಇರಿ. ಈಗ ಬಂತು ನೋಡಿ, ಈಗ ಬಂತು ನೋಡಿ, ಈಗ ತೋರಿಸ್ತೀನಿ ಅಷ್ಟೇ ರೀ, ಬರ್ತೇ ರೀ. ಈಗ ಬರುತ್ತೆ ರೀ, ಬಾವಿಗಳು. ಇದು ಆಂಜನೇಯ ಟೆಂಪಲು, ಆಂಜನೇಯ ಜೈ ಆಂಜನೇಯ. ಆಂಜನೇಯ ಇರಬೇಕಾದ್ರೆ ನಮ್ಗೆ ಯಾಕೆ ಯಾವ ದೆವ್ದು ಹೋಯ್ದು ನಮ್ಗೆ ಏನು ಭಯ ಇಲ್ಲ. ಆನಂತರ ಈ ಜಾಗದಲ್ಲಿ ಈ ಊರಲ್ಲಿ ಬ್ರಹ್ಮರಾಕ್ಷಸ ಇದೆ, ಅದಕ್ಕೋಸ್ಕರ ಈ ಊರಿನ ಜನ ಬಿಟ್ಟು ಹೋಗಿದ್ದಾರೆ ಅಂತ ಪಕ್ಕದಲ್ಲಿರೋ ಊರಿನ ಜನ ಮತ್ತು ಹಿಂದೆ ಮುಂದೆ ಇರೋ ಜನ, ಈ ತಾಲೂಕಲ್ಲಿರೋ ಜನಗಳೆಲ್ಲ ಇದೇ ಮಾತಾಡ್ಕೋತಿದ್ದಾರೆ. ಆದರೆ ರಿಯಲ್ಲಾಗಿ ಏನು ನಡೆದಿದೆ ಅಂತ ಇದೇ ಊರಿನ ಜನನ ಕೇಳಿದರೆ ಬೇರೆಯೇ ಹೇಳ್ತಾರೆ. ಅದೇನು ಹೇಳ್ತಾರೆ ಅಂತ ನಾನು ಬಾಯಿಂದ ಹೇಳಲ್ಲ, ನೀವೇ ನೋಡಿ.
ನಾನೀಗ ಹೊಸ ನಲ್ಗಂಬದಲ್ಲಿ ಇದ್ದೀನಿ. ಇಲ್ಲಿ ಇದು ಹೊಸ ಹಳೆ ನಲ್ಗಂಬಿನ ಹಾಕೊಳ್ಳೋಣ. ಹಳೆ ನಲ್ಗಂಬಿನ ಇದು ಬ್ರಹ್ಮ ರಾಕ್ಷಸಿ ಐತಿ ಅಂತ ನನಗೆ ಬಿಟ್ಟು ಹೋಯ್ತಲ್ಲ ಆ ಊರು ಅಲ್ಲಿ ಮುಂದೆ ಅದೇನಾ ಹಾ ಅಲ್ಲಿ ಏನು ಅನ್ನೋದು ವಿಷಯ ಅಲ್ಲಿ ಏನು ಏನಾಗಿತ್ತು ಅಣ್ಣಲ್ಲಿ ಉದಾಹರಣೆ ಹಂಗೆ ಕೇಳ್ಕೊಂತ ಹಂಗೆ ಒಬ್ಬೊಬ್ಬರ ಐದು ವರ್ಷ ಇದ್ರೆ ಇಲ್ಲಿ ಬಂದ ಹದಿನಾಲ್ಕು ವರ್ಷ ಐತಿ. ಬ್ರಹ್ಮರಾಶಿ ಐತೆ ಅಂತ ಶಾರೊಬ್ಬರನ್ನ ಕೇಳ್ಯಾರ ಅಲ್ಲಿ ಯಾವ ಸ್ವಾಮಿ ಜನ ಕೇಳ್ಯಾರ ಅಂತ ಸತ್ತಾಗ ಇವರು ಬ್ರಹ್ಮರಾಶಿ ಐತೆ ಅಂತ ಫುಲ್ ಮನೆ ಕಾಲು ಮಂಡಿ ಸೀಕಡೆ ಬಂದ್ರ ಅಂತ ಹೇಳ್ತಾರ. ಜನ ಯಾರು ಕೇಳಿಲ್ಲ ಯಾರು ಕೇಳೇ ಇಲ್ಲ ಜನ ಊರು ಬಿಟ್ಟು ಬೇರೆ ಜನ ಭಯ ಐತಿ ನಮಗ್ ಭಯ ಇಲ್ಲ ಅವ್ರಿಗೆ ಸುತ್ತಮುತ್ತ ಅವ್ರಿಗೆ ಎಲ್ಲ ನಮ್ಮೂರವ್ರಿಗೆ ಯಾರಿಗೆ ಭಯ ಇಲ್ಲ ನಮ್ಮೂರವ್ರಿಗೆ ಭಯ ಇಲ್ಲ ನಮ್ಮೂರವ್ರಿಗೆ ಯಾರಿಗೆ ಭಯ ಇಲ್ಲ ಪಕ್ಕದವ್ರ ಅವ್ರಿಗೆ ಏನ್ ತ್ರಾಸ ಇದೋ ಅವರು ಉಡಿಸ್ತಾರ ಸುಳ್ಳ. ಈಗ ನಾನೊಂದು ಈಗ ನಾನು ಐತಪ್ಪ ಅಂತಂದ್ರೆ ಊರ್ ಜನ ನನ್ನ ಮೆಚ್ಚಬೇಕಲ್ಲ ಒಬ್ಬೊಬ್ರು ಕೇಳಿ ಒಂದೊಂದ್ ತರ ಹೇಳಿದ್ರು ತಲೆ ಕೆಟ್ಬಿಟ್ಟು ಬಿಡ್ತಿ ಅಪ್ಪ ಹಂಗ ಹಂಗ ಅಂತ ಹೇಳ್ತಾರ ಹೊಟ್ಟೆ ಸುತ್ತ ನಾಲ್ಕು ಊರಿಗೆ ಹೇಳ್ತಾರ ಅವ್ರಿಗೆ ಈಗ ಇನ್ನ ಹೇಳ ಜಗ್ಗಿ ಭಯ ಉಡಿಸ್ತಾರ ಅವ್ರು ಇಲ್ಲ ಅಂತ ಹೇಳ್ತಾರ ಮತ್ತೆ ಮತ್ತೊಂದು ಸ್ವಲ್ಪ ಇದಾಗ್ಬಿಡ್ತಿ ಹೆಂಗಂದ್ರ 2009 ಆರು ತಿಂಗಳ ಹಿಂದಗಡೆ ಮಳೆ ಹಳ ಬರ್ತದ ಮುಂಚೆನೆ ನಾವು ಬಂದ್ವಿ ಆ ಟೈಮ್ ಅಂತ ಕರೆಕ್ಟ್ ನಾವು ಬಂದಿವಿ ಹಳ ಹೆಂಗ ಕೇಳಿದ್ರೆ ಗೊತ್ತಾ ನಾನು ಕೇಳಿದಾಗ ಏ ಅವರು ಬ್ರಹ್ಮರಾಕ್ಷಿ ಐತೆ ಅಂತ ದಿನಕ್ಕೊಬ್ರು ಸತ್ತ ಹೋಗ್ತಿದ್ರು ಆರೋಗ್ಯ ಸರಿಗಿಲ್ಲ ಸ್ವಲ್ಪ ಈಗ ಸ್ವಲ್ಪ ಆರಾಮ ಡಾಕ್ಟರ್ ಬರ್ತಾರೆ ಅವಾಗ ಯಾರು ಹೋಗ್ಬೇಕು ಆ ಟೈಮ್ ಡಾಕ್ಟರ್ ನನ್ನ ಆರೋಗ್ಯಕ್ಕೆ ನಾನು ಇದಾಗಿ ಅದು ಕನ್ಫರ್ಮೇಶನ್ ಈಗ ಒಬ್ರು ಮನೆಗಳು ಆಗುದು ಅವ್ರ ಮನೆ ಸತ್ತಾರ ಅಂತಂದ್ರೆ ಅನ್ಯಾಯ ತಪ್ಪ ಅದು ಅದು ನಮ್ ತಂಗಿಯವರ ಬೇರೆ ಅಲ್ಲ ಎಪ್ಪಟ್ಟ ಆದ್ಮೇಲೆ ಆಯಮ್ಮಗೆ ಆರಾಮ ಇದ್ದಿಲ್ಲ ಒಂದ್ ತಿಂಗ ವಾರದಾಗ ಆಯಮ್ಮ ತೀರ್ಲಿ ನಿಮ್ ತಂಗಿರವ್ರು ತಂಗಿಯವರೇ ಎಲ್ಲ ಅಣ್ಣ ತಮ್ಮ ಇಲ್ಲಿ ಬೇರೆ ಜಾತಿ ಇಲ್ಲ ತಂಗಿ ಅವ್ರ ತಂಗಿ ಸತ್ತರಷ್ಟೇ ನಮ್ ತಂಗಿ ಅನ್ಕೋಬೇಕು ಹಂಗಂದ್ರೆ ಊರವ್ರಿಗೆ ಏನು ಪರಾಮ ರಾತ್ರಿ ಎಲ್ಲ ಮಾಡಾಳ ಬೆಳಗ್ಗೆ ಮುಂಜಾನೆ ಸ್ವಲ್ಪ ಆರೋಗ್ಯ ಸರಿಯಾಗಿಲ್ಲ ಏನ ಹೋದ್ರು ಹಬ್ಬ ಹೇಳಮ್ಮ ಹಬ್ಬ ದಿವಸ ಏನು ಸ್ವಲ್ಪ ಬೆಳತನ ನಿದ್ದೆ ಕಟ್ಟಾಳ ಆ ಸ್ವರ್ಗ ಪರ್ಗ ಸೆಲ್ಲ ಏನು ಮಾಡಿ ಆಯ್ತು ಹೊರಟ ಏನು ಅಲ್ಲ ಸರ್ ಆಯಮ್ಮ ಇನ್ನೊಬ್ಬಕ್ಕೆ ಸ್ವಲ್ಪ ಆಕಿಗೆ ಆರಾಮಿದ್ದಲ್ಲ ಆಯಮ್ಮ ಸಾಯ್ಬೇಕಾದ್ರೆ ಅವತ್ತು ಆಯಮ್ಮ ಸಾಯೋ ದಿವಸ ಟೈಮ್ದಾಗ ಸತ್ತಾಳ ಅಷ್ಟಕ್ಕೇ ಪಾಲ್ಟ ಏನು ನೋಡಿ ಏನಿಲ್ಲ ಅಷ್ಟಕ್ಕೆ ಕೆಲವು ಮಂದಿ ಏನದ ಅಷ್ಟೇ ಐತಿ ಕೆಲವು ಮಂದಿ ಬಂದ್ಬಿಟ್ಟಿದ್ರು ಒಂದು 10-20 ಜನ ಇವಾಗ ಸ್ವಲ್ಪ ಜನಗಳು ಗೊತ್ತಾಗ್ತಿರಿ ಈ ವಿಡಿಯೋ ನೋಡಿದಪ್ಪ ಅಂದ್ರ ಸುತ್ತಮುತ್ತಲು ಇರೋರು ಎಲ್ಲರಿಗೂ ಗೊತ್ತಾಗ್ಬಿಡ್ತು ಇಲ್ಲಿ ಏನ್ ನಡೆದ ಅಂತ ಎಲ್ಲಾರು ಆ ಟೈಮ್ದಾಗ ಹಬ್ಬಿಡ ಹೋಗ್ಬೇಕಂದ್ರೆ ನಾವು ಮತ್ತೆ ತಿರ್ಗಿ ಒಂದು ಅದು ಎಷ್ಟು 92 ಎಷ್ಟು ಅವಾಗ ಅಷ್ಟು ವರ್ಷ ಆಯ್ತು ಅಷ್ಟು ತಾನೇ ಇದೀವಿ ಇನ್ನ ಬರತ್ತೆ ಇನ್ನು 6 ತಿಂಗಳ ಇದೆಲ್ಲ ಗೌರ್ಮೆಂಟ್ ಕೊಟ್ಟರ ಜಾಗ ಇದು ಫಸ್ಟ್ 92 ಕೊಟ್ಟದ ಹಳೆ ಊರು ಬಿಟ್ಟು ಬರಕ್ಕೆ 9 ತಿರ್ಗಿ ಮನೆ ಅರಳು ಬಂತಾರ ಅಷ್ಟು ಬಂದಿವ್ರು ಅದು ಬರ್ತಿದ್ದಿಲ್ಲ ಏನು ಅವಾಗ ಆತತ್ ಸ್ವಲ್ಪ ಏನನ್ನ ಗದ್ದಲ ಆತ ಏನಾಗ್ತಿತ್ತು ಹಳ್ಳ ಕೂತಿದ್ವಿ ಅದ ಆಗದ್ಲ ದೊಡ್ಡ ಗದ್ದಲ 2009 ಫಸ್ಟ್ ಬಂದ್ಬಿಟ್ಟಿವಿ ತಿರ್ಗಿಂತ ಬಳಕ ಬಂದದ್ದು ತಿರ್ಗಿ ಈ ಕಡೆ ಒಂದು ಸಾಯಿ ಎಲ್ಲ ಮನೆಗಳ ಮೇಲೆ ಎಲ್ಲ